ರಸ್ಬೆರಿ ಹಣ್ಣು ಇಂಗ್ಲಿಷ್ನಲ್ಲಿ ಬೆರಿ ಗೋಲ್ಡನ್ ಬೆರಿ ಅಂತ ಕರೀತಾರೆ ಈ ರಸ್ಬೆರಿ ಹಣ್ಣು ಮಳೆಗಾಲದಲ್ಲಿ ಮಾತ್ರ ಬೆಳೆಯುತ್ತೆ ಭಾರತದ ಯಾವ ಪ್ರಾಂತ್ಯಗಳಲ್ಲಿ ಬೇಕಾದ್ರೂ ಬೆಳೆಯಬಹುದಾದ ಹಣ್ಣು ಇದು ಅದು ವ್ಯವಸಾಯ ಭೂಮಿಯಾಗಿರಲಿ ಬೀಡು ಪ್ರದೇಶವಾಗ್ಲಿ ಎಲ್ಲಿ ಬೇಕಾದ್ರೂ ಬೆಳೆಯುತ್ತೆ ಇನ್ನು ರಸ್ಬೆರಿ ಗಿಡ ಒಂದರಿಂದ ಮೂರು ಅಡಿ ಎತ್ತರವಿದ್ದು ಮಾರ್ಕೆಟ್ನಲ್ಲಿ ಈ ಹಣ್ಣಿನ ಬೆಲೆಯಾಗ್ಲಿ ಎಲೆ ಚಿಗುರಿನ ಬೆಲೆಯಾಗ್ಲಿ ತುಂಬಾನೇ ದುಬಾರಿ ಈ ಗಿಡದಲ್ಲಿ ಬೆಳೆಯುವ ಹಣ್ಣು ಲೈಟ್ ಯೆಲ್ಲೋ ಕಲರ್ನಲ್ಲಿ ಇರುತ್ತೆ ಈ ಹಣ್ಣಿನ ಪ್ರತ್ಯೇಕತೆ ಅಂದ್ರೆ ಈ ಹಣ್ಣು ಬಂದ್ಮೇಲೆ ಅದರ ಮೇಲೆ ಒಂದು ಶೆಲ್ಫ್ ಬರುತ್ತೆ ಈ ಶೆಲ್ಫ್ ಹಣ್ಣಿಗೆ ರಕ್ಷಣೆ ನೀಡುವಂತೆ ಭಾಸವಾಗುತ್ತೆ ಈ ಹೂವು ಮತ್ತು ಹಣ್ಣನ್ನ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ ಇನ್ನು ಹಣ್ಣಿನ ಸ್ವಾದವೊಂದು ಅತ್ಯಂತ ಮನೋಹರವಾಗಿರುತ್ತೆ ಪಂಜಾಬ್ನಲ್ಲಿ ಈ ಹಣ್ಣಿನಿಂದ ವಿವಿಧ ರೀತಿಯ ಖಾತೆಗಳನ್ನ ತಯಾರಿಸುತ್ತಾರೆ ಇನ್ನು ಈ ರೆಸ್ಬೆರಿಯ ಹಣ್ಣು ಮತ್ತು ಗಿಡದಿಂದ ಅನೇಕ ಆಯುರ್ವೇದದ ಔಷಧಿಗಳನ್ನ ತಯಾರಿಸುತ್ತಾರೆ ಇನ್ನು ಇದರ ಎಲೆಗಳಲ್ಲಿ ಫಾಸ್ಫರಸ್ ವಿಟಮಿನ್ ಎ ವಿಟಮಿನ್ ಸಿ ಹೇರಳವಾಗಿ ಲಭಿಸುತ್ತೆ ಈ ರಸ್ಬೆರಿ ಹಣ್ಣು ತಿನ್ನೋದ್ರಿಂದ ಗೆ ಸಂಬಂಧಿಸಿದ ಕಾಯಿಲೆಗಳಿಂದ ದೂರ ಇರಬಹುದು ಇನ್ನು ಹೊಟ್ಟೆ ನೋವು ಇರುವಾಗ ಇದರ ಎಲೆಗಳನ್ನ ಬಿಸಿ ನೀರಿನಿಂದ ಪೌಡರ್ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಎದೆಯ ಮೇಲೆ ಇಲ್ಲವೇ ಹೊಟ್ಟೆಯ ಮೇಲೆ ಇಟ್ಟುಕೊಳ್ಳೋದ್ರಿಂದ ಬಹು ಬೇಗ ಹೊಟ್ಟೆ ನೋವು ಕಮ್ಮಿಯಾಗುತ್ತೆ ಇನ್ನು ಇದರ ಎಲೆಯಲ್ಲಿರುವ ಆಂಟಿಬಯೋಟಿಕ್ ಗುಣಗಳು ಪ್ರತಿಯೊಂದು ನೋವುಗಳನ್ನು ನಿವಾರಿಸುತ್ತೆ ಹಾಗಾಗಿ ರಸ್ಬೆರಿ ಗಿಡ ಎಲ್ಲಿ ಸಿಕ್ಕರೂ ಬಿಡಲೇಬೇಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ